ಅಜಯ್, ನಿಮ್ ಮೇಲೆ ಬಂದಿರೋ ಅಪಾಂತ್ಯ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮಗೇನಾದ್ರೂ ವಕೀಲರ ಅವಶ್ಯಕತೆ ಇದ್ರೆ ಹೇಳಿ, ನ್ಯಾಯಾಲಯ ಅವ್ರನ್ನ ಒದಗಿಸ್ಕೊಡುತ್ತೆ ನಿಮಗೆ. ಸ್ವಾಮಿ, ದಯವಿಟ್ಟು ನನಗೊಂದೆರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ನೀವೇನೆ ಹೇಳೋದಿದ್ರು ನೀವು ಕಟ್ಕಟೆಗೆ ಬಂದು ನಿಂತ್ಕೊಂಡು ಹೇಳಿ. ಹ್ಮ್, ಸ್ವಾಮಿ, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಮಗನ ಮೇಲೆ ಸುಳ್ಳು ಅಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ ಸ್ವಾಮಿ. ಐ ಆಬ್ಜೆಕ್ಟ್ ಯುವರ್ ಆನರ್, ಆರೋಪಿ ತಂದೆ ಆದ ಇವರು ಮಗ ಅನ್ನೋ ಮಮತೆಯಿಂದ ಅವನು ಪರ ಈ ರೀತಿ ಮಾತಾಡ್ತಾ ಇದ್ದಾರೆ. ಇಲ್ಲ ಸ್ವಾಮಿ, ನನ್ನ ಮಗ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಯಾರೋ ಮಸಲತ್ ಮಾಡಿ ಅವನನ್ನ ಈ ತಪ್ಪಲ್ಲಿ ಸಿಗಾಕ್ಸಿದ್ದಾರೆ. ನೋ ಯುವರ್ ಆನರ್, ರೆಸಾರ್ಟ್ಸ್ ಮ್ಯಾನೇಜರ್ ಅನ್ನ ಹಾಗೂ ಇವರನ್ನು ಬಂಧಿಸಿದ್ದಂತ ಸಬ್ ಇನ್ಸ್ಪೆಕ್ಟರ್ ಅನ್ನ ನಾವು ಸಾಕ್ಷಿಗಳಾಗಿ ಪರಿಗಣಿಸಿ ಅವರ ಹೇಳಿಕೆಗಳನ್ನ ಪಡೆಯೋಕೆ ತಮ್ಮಲ್ಲಿ ಅನುಮತಿ ಬೇಡ್ಕೋತೀನಿ ಯುವರ್ ಆನರ್. ಸ್ವಾಮಿ, ನಾನು ಹೇಳೋದೇನು ಅಂದ್ರೆ, ನನ್ನ ಮಗ, ನೀವಲ್ಲಿ ಕೂತಿರಿ, ಮತ್ತೆ ನಿಮ್ಮ ಹೇಳಿಕೆ ಅವಶ್ಯಕತೆ ಇದ್ರೆ ಕರೆಸ್ತೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಯುವರ್ ಆನರ್, ಘಟನೆ ನಡೆದಿನ ರೆಸಾರ್ಟ್ ಮ್ಯಾನೇಜರ್ನಿಂದ ನನಗೊಂದು ಫೋನ್ ಬಂತು. ಇದನ್ನ ಬಂದ್ಸೋಣ ಅಂತ ಸ್ಥಳಕ್ಕೆ ಹೋದಾಗ ಇವನ್ ಜೇಬ್ನಲ್ಲಿ ಮಾದಕ ದ್ರವ್ಯ ದೊರಕಿತು. ಅದನ್ನ ಪರಿಶೀಲನೆಗೋಸ್ಕರ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀನಿ ಯುವರ್ ಆನರ್. ನ್ಯಾಯಾಲಯ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತೆ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇವ್ರು ಅವಾಗ ಅವಾಗ ನಮ್ ರೆಸಾರ್ಟ್ ಬರ್ತಾ ಇದ್ರು. ಇವ್ರು ಯಾಕೆ ಬರ್ತಾರಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿದಾಗ ಇವ್ರ ಜೇಬಲ್ಲಿ ಡ್ರಗ್ ಸಿಕ್ತು ಯುವರ್ ಆನರ್. ಯುವರ್ ಆನರ್, ಇವರೆಲ್ಲರ ಹೇಳಿಕೆಗಳನ್ನ ಪರಿಶೀಲಿಸಿ ಸಮಾಜದಲ್ಲಿ ಈ ರೀತಿ ಅಪರಾಧಗಳನ್ನ ಮುಂದೆ ಯಾರೂ ಮಾಡದ ಹಾಗೆ ಈತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆರೋಪಿ ಸ್ಥಾನದಲ್ಲಿರುವ ಅಜಯ್ ತಪ್ಪು ಮಾಡಿರುವುದು ವಿಚಾರಣೆಯಿಂದ ಸಾಬೀತಾಗಿರೋದ್ರಿಂದ ಆತನಿಗೆ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ.